ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಅನುಷಾ ಸುನೀಲ್ ಕುಮಾರ್. ಕೊಬ್ಬರಿ ಹೋರಿ ಓಟ ಸ್ಪರ್ಧೆಯಲ್ಲಿ ಹೋರಿಗಳ ಮಿಂಚಿನ ಓಟ. ಹಾವೇರಿ ತಾಲೂಕಿನ ಕಬ್ಬೂರು ಗ್ರಾಮದಲ್ಲಿ ಕಾರ್ತಿಕೋತ್ಸವದ ಪ್ರಯುಕ್ತ ಕೊಬ್ಬರಿ ಹೋರಿ ಓಡಿಸುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕಬ್ಬೂರು, ಹಾವೇರಿ, ಚಿಕ್ಕಲಿಂಗದನಹಳ್ಳಿ, ಕೊಡಿಗೆಹಳ್ಳಿ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಸಾವಿರಕ್ಕೂ ಅಧಿಕ ಹೋರಿಗಳು ಬಂದಿದ್ದವು. ಕಳೆದ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ದೀಪಾವಳಿ ಹಬ್ಬ ಮತ್ತು ಕಾರ್ತಿಕೋತ್ಸವ ಸಮಯದಲ್ಲಿ ಹೋರಿ ಓಡಿಸುವ ಹಬ್ಬ ನಡೆಸುತ್ತಾ ಬಂದಿದ್ದಾರೆ. ಅಕಾಡದಲ್ಲಿ ಹೋರಿಗಳ ಮಿಂಚಿನ ಓಟ. ಹೋರಿ ಅಭಿಮಾನಿಗಳು ಹಾಗೂ ರೈತರ ಕೇಕೆ ಶಿಳ್ಳೆ ಚಪ್ಪಾಳಿಗಳ ಮೂಲಕ ಹೋರಿಗಳನ್ನು ಮತ್ತಷ್ಟು ಉರುದಿಂಬಿಸುತ್ತಾರೆ. ಹೋರಿ ಮಾಲೀಕರು ಹೋರಿಗಳಿಗೆ ಶೇಂಗಾ ಹಿಂಡಿ, ಶೇಂಗಾ ಹೊಟ್ಟು, ಮೇವು, ಮೊಟ್ಟೆ ಸೇರಿದಂತೆ ವಿವಿಧ ರೀತಿಯ ಪೋಷಕಾಂಶಗಳ ಭರಿತ ಪದಾರ್ಥಗಳನ್ನು ತಿನ್ನಿಸಿ ಹೋರಿಗಳನ್ನು ಕಟ್ಟುಮಸ್ತಾಗಿ ರೆಡಿ ಮಾಡುತ್ತಾರೆ. ಕೊಬ್ಬರಿ ಹಾರ, ಜೂಲ, ಕೊಡುಗೆ ಕಟ್ಟು, ಬಲೂನಿನ ಪೀಪಿ ಕಟ್ಟಿಕೊಂಡು ಹೋರಿಗಳು ಭರ್ಜರಿಯಾಗಿ ಮಿಂಚಿನ ಓಟ ಓಡಿದವು. ಓಡುವ ಹೋರಿಗಳನ್ನು ತಡೆದು ನಿಲ್ಲಿಸುವುದಕ್ಕೆ ಅಖಾಡದಲ್ಲಿ ಪೈಲ್ವಾನರು ಎಲ್ಲಿಲ್ಲದ ಹರಸಾಹಸ ಪಡುತ್ತಾರೆ. ಪೈಲ್ವಾನರು ತಡೆದು ನಿಲ್ಲಿಸಿದರೆ ಬಹುತೇಕ ಹೋರಿಗಳು ಪೈಲ್ವಾನರ ಕೈಗೆ ಸಿಗದಂತೆ ಶರವೇಗ ಓಟ ಓಡಿ ಗೆಲುವಿನ ದಡ ಸೇರಿದವು. ಹೋರಿ ಮಾಲೀಕರು ಹೋರಿಗಳಿಗೆ ಪ್ರತಿದಿನ ಬೆಳಿಗ್ಗೆ ರನ್ನಿಂಗ್ ಸ್ವಿಮ್ಮಿಂಗ್ ಮಾಡಿಸಿ ಹೋರಿ ಹಬ್ಬಕ್ಕೆ ತಯಾರು ಮಾಡುತ್ತಾರೆ. ಕೆಲವು ರೈತರು ಕೃಷಿ ಕೆಲಸದ ಜೊತೆಗೆ ಹೋರಿ ಹಬ್ಬಕ್ಕಾಗಿ ಹೋರಿಗಳನ್ನು ತಯಾರು ಮಾಡಿದರೆ ಕೆಲವರು ಹೋರಿ ಹಬ್ಬಕ್ಕೆ ಹೋರಿಗಳನ್ನು ತಯಾರು ಮಾಡುತ್ತಾರೆ. ಹೀಗೆ ತಯಾರು ಮಾಡಿದ ಹೋರಿಗಳನ್ನು ತಂದು ಅಖಾಡದಲ್ಲಿ ಬಿಟ್ಟು ಓಡಿಸುತ್ತಾರೆ. ಕೊಬ್ಬರಿ ಹೋರಿ, ಯಕ್ಷಾನ್ ಹೋರಿ, ಗಗ್ಗರಿ ಹೋರಿ, ಪಿಪಿ ಹೋರಿ, ಹೀಗೆ ಬಗೆ ಬಗೆಯ ಹೆಸರುಗಳಿಂದ ಅಲಂಕಾರಗೊಂಡ ಹೋರಿಗಳನ್ನು ಓಡಿಸಿ ಹೋರಿ ಮಾಲೀಕರು ಹಾಗೂ ಹೋರಿ ಹಬ್ಬದ ಅಭಿಮಾನಿಗಳನ್ನು ಸಂಭ್ರಮ ಆಚರಿಸುತ್ತಾರೆ. ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಹೋರಿ ಅಭಿಮಾನಿಗಳು ಹೋರಿಗಳ ಮಿಂಚಿನ ಓಟವನ್ನು ನೋಡಿ ಸಖತ್ ಖುಷಿಪಟ್ಟರು. ಒಟ್ಟಿನಲ್ಲಿ ಕಬ್ಬೂರು ಗ್ರಾಮದಲ್ಲಿ ಹೋರಿ ಹಬ್ಬದಲ್ಲಿ ಹೋರಿ ಹಬ್ಬದ ಅಭಿಮಾನಿಗಳು ಭರ್ಜರಿ ಹೋರಿಗಳನ್ನು ಓಡಿಸುವ ಮೂಲಕ ಹೋರಿ ಹಬ್ಬವನ್ನು ಆಚರಣೆ ಮಾಡಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.